ನಮಸ್ಕಾರ ಶಿವಕುಮಾರ್ ಸರ್. ನಮಸ್ಕಾರ ಸರ್. ನಾವು ಒಂದು ತಿಂಗಳ ದೀಡ್ ತಿಂಗಳಿಂದ ನಿಮ್ಮ ತೋಟಕ್ಕೆ ಬಂದಿದ್ವಿ. ನಿಮ್ಮ ತೋಟದ್ದು ಇದೇನೈತೆ, ಅಡಿಕೆ ಇದೆಯಲ್ಲ, ಇದರೊಳಗೆ ಪ್ರಾಬ್ಲಮ್ ಏನೇನಿತ್ತು ಸರ್? ಇದು ಇದರಲ್ಲಿ ಭಾಳ ಕುಚ್ಚದಂಗಾಗಿ ಗರಿಯೆಲ್ಲ ಇಳಿಬಿದ್ದು ನಮ್ಮ ಇಡಿಮುಂಡಿಗೆ ರೋಗ ಆಗಿ. ಒಂದು ರೋಗ ಯಾವುದಿತ್ತು? ಇಡಿಮುಂಡಿಗೆ ರೋಗ ಇತ್ತು. ಎರಡನೇದ್ದು ಆಮೇಲೆ ಕುಚ್ಚದಂಗಾಗಿ ಒಂದೊಮ್ಮೆ ಸುಳಿ ರೋಗ ಬಂದಿತ್ತು. ರೋಗ ಥರ ಆಗಿ ಗರಿ ಕೆಳಗಿಳಿದೆ, ಗರಿ ಪೂರ ಕೆಳಗಿಳಿತಾ ಇದೆ. ಓಕೆ. ಈಗ ಒಂದು ತಿಂಗಳು ಔಷಧಿ ಹಾಕಿ ಒಂದು ಕಾಲು ತಿಂಗಳು. ಒಂದು ನಿಮಿಷ ಸರ್, ನೀವು ಅದು ಪೂರಾ ಕೆಳಗಿಳಿದ ನಂತರ ನಾವು ನಿಮಗೆ ಜಿ ಪಿ ಬಯೋಫರ್ಟ್ದು ಪ್ರಾಡಕ್ಟ್ ಕೊಟ್ಟಿವಿ, ಹೌದ್ರಿ? ಈಗ ಪ್ರಾಡಕ್ಟ್ ನೀವು ಯಾವ ಟೈಪ್ ರೆಡಿ ಮಾಡಿದ್ರೆ ಆ ಪ್ರಾಡಕ್ಟ್ ನೀವು? ಪ್ರಾಡಕ್ಟು ಇವರು ನೀವು ನಾಗೇಶ್ ಸರ್ ನೀವು ಬಂದು ಹೇಳಿದ ಮೇಲೆ ಅದನ್ನು ಯಾವ ಥರ ಡ್ರಮ್ಮಿಗೆ ಹಾಕಿ ರೆಡಿ ಮಾಡಬೇಕು ಅಂತಂದು ಹೇಳಿದ್ರೆ, ಆಮೇಲೆ ಅದು ಗೋಮಂತ್ರ, ಸಗಣಿ, ಜೇನುತುಪ್ಪ, ಆಕಳು ತುಪ್ಪ, ಕಡಲೆ ಹಿಟ್ಟು, ಬೆಲ್ಲ, ಆನಂತರ ಕಂಪ್ನಿದು ಏನೈತಿ, ಪವರು, ಬ್ಲೂಮು, ಸೀಲು ಎಲ್ಲ ನೆಟ್ರು ಹಾಕಿ ಎಷ್ಟು ತಾಸು ನೀನು ಇಟ್ರಿ? 36 ತಾಸು ಹೇಳಿದ್ರಿ. ನಾನು ಅಲ್ಲಿಗೂ ಎಷ್ಟು 8 ದಿವಸ 10 ದಿವಸ ಬಿಟ್ಟಿದ್ದಾರೆ. 10 ದಿವಸ. 10 ದಿವಸ ನೀವು ಬಿಟ್ಟ ಮೇಲೆ ಇದು ಒಂದು ಗಿಡಕ್ಕೆ ಎಷ್ಟು ಕೊಡ್ತಾರೆ ನೀವು? ಒಂದೊಂದು ಗಿಡಕ್ಕೆ 2 ಲೀಟರ್ ನೀರು ಲೆಕ್ಕಕ್ಕೆ ನಾವು ಮೆಜರ್ಮೆಂಟ್ ಮಾಡ್ಕೊಂಡು ಡ್ರಮ್ಗಳು ನೀರು ಹಾಕೊಂಡು ಮಿಕ್ಸ್ ಮಾಡಿ 2 ಲೀಟರ್ ಲೆಕ್ಕಕ್ಕೆ 2 ಲೀಟರ್ ಹಾಕಿರಿ ನೀವು. ಇದು ನೀವು ಹಾಕಿದ ನಂತರ ನಿಮ್ಮ ಏನು ಪ್ರಾಬ್ಲಮ್ ಇದ್ದು, ಇದು ಸುಳಿ ರೋಗ ಇತ್ತು. ಈಗ ನೀವು ಶಾಂಪಲ್ ಹೇಳಿದ್ರೆ 3 ಗಿಡ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಒಂದು ಈ ಗಿಡ ಯಾವುದು? ಇದು ಇದು ಈ ಗಿಡ ಯಾವುದು ಕೈ ಹಿಡ್ರಿ? ಈ ಗಿಡದಲ್ಲಿ ಇದು ಸುಳಿ ರೋಗ ಐತೆ ಈ ಗಿಡಕ್ಕೆ, ರೈಟ್ ಸರ್? ಆ ಗಿಡ ಈಗ ಆ ಗಿಡ ಏನಿದೆ ಮ್ಯಾಗ ಹೊಸ ಚಿಗುರು ಬರ್ತಾ ಇದೆ. ಇದು ಕ್ಲಿಯರ್ ಬರ್ತಾ ಇದೆ, ಹೌದ್ರಿ? ಆನಂತರ ನಿಮ್ಮ ಗರಿಯಲ್ಲಿ ಪೂರಾ ಯೆಲ್ಲೋಯಿಶ್ ಆಗಿದ್ದು, ಪೂರಾ ಹಳದಿ ಆಗಿತ್ತು, ಹೌದಾ? ಈಗ ಎಲ್ಲ ನಿಮ್ದು ಎಲ್ಲ ಪ್ಲಾಂಟ್ ಗ್ರೀನ್ ಬಂದದ, ಹೌದ್ರಿ? ಹಾ. ಆನಂತರ ನಿಮ್ದೇನು ಹೊಂಬಾಳೆ ಇತ್ತಲ್ಲ, ಹೋದ ವರ್ಷದಕ್ಕಿಂತ ಈ ಸಲ ನಿಮ್ಮ ಹೊಂಬಾಳೆ ಹೆಂಗೆ ಕನ್ಸದಿದೆ? ಉತ್ತಮ ಅನಿಸ್ತದೆ. ಈಗ 1 ಅಪ್ಲಿಕೇಶನ್ ಆಗಿದ್ರಿ, 1 ಅಪ್ಲಿಕೇಶನ್ ಕೊಟ್ಟ ನಂತರ ಏನ್ರಿ ಇಲ್ಲಿ ಹೊಂಬಾಳೆ ಇದೆ ಈಗ, ರೈಟ್ ರೀ? ಇಲ್ಲಿದೆ ಹೊಂಬಾಳೆ, ಚೆನ್ನಾಗಿ ಬರ್ತಾ ಇದೆ, ರೈಟ್ ಸರ್? ಹ್ಞೂ, ಚೆನ್ನಾಗಿ ಬರ್ತಾ ಇದೆ. ಅಂದರೆ ಇದು ಪ್ಲಾಟ್ ಏನಿತ್ತು ನಿಮಗೆ, ಪೂರಾ ಕಾಂಪ್ಲಿಕೇಟೆಡ್ ಪ್ಲಾಟ್ ಅಂದರೆ ಇದರಲ್ಲಿ ನಿಮ್ಗೆ ಸರಿಯಾಗಿ ನಿಮ್ಗೆ ಬೆಳೆ ಬರ್ತಿರ್ಲಿಲ್ಲ, ರೈಟ್ ಸರ್? ಹ್ಞೂ. ಈಗ ನಿಮ್ಗೆ 100% ನಿಮ್ಗೆ ಹಿಡೆಮುಂಡಿಗೆ ರೋಗ ಕವರ್ ಆಗೈತಿ, ಸುಳಿ ರೋಗ ಹೋಗೈತಿ ನಾರ್. ಆನಂತರ ಸಿಂಗಾರ ಒಣಗೋದು ಮಾಡೋದು ಆಗ್ತಾಯಿಲ್ಲ, ಹೌದ್ರಿ? ಈಗ ಎಷ್ಟು ಡೋಸ್ ಕೊಟ್ಟಿರಿ ಸರ್? 1 ಡೋಸ್ ಕೊಟ್ಟಿರಿ ಏನು ರೀ? ಈಗ ನಿಮ್ಗದು 5 ಎಕರೆಗೆ ನೀವು ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರಿ. ಅವಾಗ ನಾವೇನು ಹೇಳಿದ್ದೀವಿ, ಇಲ್ಲ 1 ಎಕರೆ ಇಲ್ಲ 2 ಎಕರೆ ಮಾಡಿರಿ ಅನ್ನೋಣ, 2 ಎಕರೆ ಕೊಟ್ಟಿವಿ. ಈಗ ಆ ಮಾಡ್ಲಾರ್ದು ಹೆಂಗೆ ಐತೆ ಸರ್? ಅದು ಅದಕ್ಕೂ ಇದಕ್ಕೂ ಸ್ವಲ್ಪ ಭಾಳ ಡಿಫ್ರೆನ್ಸ್ ಕಾಣ್ತೈತೆ. ಎಷ್ಟು ಪರ್ಸೆಂಟ್ ಕಾಣಿಸ್ತೈತೆ ರೀ ಡಿಫ್ರೆನ್ಸ್? 50% ಡಿಫ್ರೆನ್ಸ್ ಕಾಣ್ತೈತೆ. 50% ಡಿಫ್ರೆನ್ಸು 1 ಅಪ್ಲಿಕೇಶನಿಗೆ ಕನ್ಸದು. ಇನ್ನೂ ನೀವು ಅಪ್ಲಿಕೇಶನ್ ಎಷ್ಟು ಮಾಡಬೇಕು? ಇನ್ನೂ 2-3 ಅಪ್ಲಿಕೇಶನ್ ಮಾಡಬೇಕು. 2-3 ಅಪ್ಲಿಕೇಶನ್ ಮಾಡಿದ ನಂತರ ನಿಮ್ಗೆ ಇದಕ್ಕೆ ಇನ್ನೂ 50% ರಿಸಲ್ಟ್ ನಿಮಗೆ ಬರುತ್ತೆ. ಮತ್ತು ಇನ್ನೊಂದು ಕೇಳಿದೆ, ಒಂದು ಕಡೆ ನಿಮ್ಮದು ಪೂರಾ ಗಿಡ ಹೋಗಿತ್ತು, ಆ ಗಿಡ ಮತ್ತೆ ಚಿಗುರು ಬಂದೈತೆ. ಆ ಗಿಡ ಆ ಟೈಪ್ ಚಿಗುರು ಬರ್ತೈತೆ ಅಂತಂದ್ರೆ ಏನ್ರಿ ನಿಮ್ಗೆ ಈ ಪ್ರಾಡಕ್ಟ್ನಾಗ, ಜಿ ಪಿ ಪ್ರಾಡಕ್ಟ್ನಾಗ ಯಾವ ತಾಕತ್ತೈತೆ ಅನ್ನೋದು ಗೊತ್ತಾಗತ್ತೆ. ಆನಂತರ ನೀವು ಈ ಸಾವಯವ ಕೃಷಿಯನ್ನು ಏನು ಮಾಡತ್ತೀರಿ ಈಗ, ಇದರ್ಲಿಂತ ನಿಮ್ಗೆ ಒಳ್ಳೇದಾಗತ್ತೈತಿ? ಒಳ್ಳೇದಾಗ್ತೈತೆ, ಹೌದ್ರಿ? ಒಳ್ಳೆಯದು. ಖರ್ಚು ಕಡಿಮೆ ಆಗ್ತಾ ಇದೆ? ಖರ್ಚು ಕಡಿಮೆ ಆಗ್ತೈತೆ. ಹ್ಞೂ. ಎರಡನೇದ್ದು, ಆನಂತರ ನಿಮ್ಮ ಭೂಮಿಗೆ ಯಾವುದೇ ಥರನಾದಂಥ ತೊಂದರೆ ಆಗ್ತಲ್ಲ. ಈಗ ನೀವು ನಿಮ್ಮ ಸುತ್ತಮುತ್ತಲಿನ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮಾಡ್ತೀವಿ ಅಂತ ಆಸಕ್ತಿಗೆ ಹೇಳ್ತೀವಿ, ಮಾಡ್ರಿ ಅಂತ ಹೇಳಲೇಬೇಕು. ಹ್ಞೂ. ಅವ್ರ ಆಸಕ್ತಿ ಕೊಟ್ಟು ಮಾಡಿದ್ರೆ ಅವ್ರಿಗೂ ಒಳ್ಳೇದು, ಎಲ್ಲರಿಗೂ ಒಳ್ಳೇದು, ಎಲ್ಲರಿಗೂ ಒಳ್ಳೇದು. ಜಿ ಪಿ ಬಯೋಫರ್ಟದ ಪ್ರಾಡಕ್ಟ್ ಯೂಸ್ ಮಾಡಿರಿ, ಯೂಸ್ ಮಾಡಿರಿ ಅಂತ ಹೇಳ್ತೀವಿ. ನಿಮ್ಗೆ ಚೆನ್ನಾಗಾಗುತ್ತೆ, ಚೆನ್ನಾಗುತ್ತೆ. ಓಕೆ. ಈಗ ಇದನ್ನೆಲ್ಲ ನೋಡಿದರೆ ನಿಮಗೆ ಮೋರ್ ದೆನ್ 50% ನೀವು ಸ್ಯಾಟಿಸ್ಫೈಡ್ ಅದೀರಿ. ಯಾಕಂದರೆ ಎಲ್ಲ ಹಳದಿ ಆಗಿದ್ದು ನಿಮಗೆಲ್ಲ ಫುಲ್ಲು ಗ್ರೀನಿಶ್ ಆಗಿ ಬಂದೈತೆ. ಓಕೆ ರೀ, ಖುಷಿ ಅದೀರಿ ನೀವು? 100%. ಥ್ಯಾಂಕ್ ಯು ಸರ್.